ನಮಸ್ಕಾರ ಇಂಟ್ರೊಡಕ್ಷನ್ ಟು ಜಿಯೋಜಿಬ್ರಾ ಎನ್ನುವ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ಜಿಯೋಜಿಬ್ರಾ ಸಾಫ್ಟ್ವೇರ್ನ ಜೊತೆಗೆ ಕೆಲಸವನ್ನು ಮಾಡುವ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಜಿಯೋಜಿಬ್ರಾ ಎಂದರೇನು? ಇದು ಗಣಿತದ ಒಂದು ಉಚಿತ ಸಾಫ್ಟ್ವೇರ್ ಆಗಿದ್ದು geogebra.org ಎನ್ನುವಲ್ಲಿ ಡೌನ್ಲೋಡ್ ಮಾಡಲು ಲಭ್ಯವಿದೆ. ಇದು ಇಂಟರಾಕ್ಟಿವ್ ಆಗಿದೆ. ಅಲ್ಲದೆ ರೇಖಾಗಣಿತದ ಆಕೃತಿ ಹಾಗೂ ಅದರ ಬೀಜಗಣಿತದ ನಿರೂಪಣೆಯನ್ನು ಪ್ರತಿಕ್ರಮದಲ್ಲಿ ನೀವು ನೋಡಲು ಸಾಧ್ಯವಿದೆ. ಆದ್ದರಿಂದ ಇದು ಕಂಪ್ಯೂಟರ್ ಆಧಾರಿತ ಕಲಿಯುವಿಕೆಗೆ ಉಪಯುಕ್ತವಾಗಿದೆ. ಇದು ರೇಖಾಗಣಿತ, ಬೀಜಗಣಿತ ಮತ್ತು ಕ್ಯಾಲ್ಕುಲಸ್ಗಳನ್ನು ಒಟ್ಟುಗೂಡಿಸುತ್ತದೆ. ಹೀಗಾಗಿ ನೀವು ರೇಖಾಗಣಿತದ ಆಕೃತಿಗಳನ್ನು ರಚಿಸುವುದು, ಸಮೀಕರಣಗಳನ್ನು ನಮೂದಿಸುವುದು, ವೇರಿಯಬಲ್ ಮತ್ತು ವೆಕ್ಟರ್ಗಳನ್ನು ನಿಭಾಯಿಸುವುದು ಇತ್ಯಾದಿಗಳನ್ನು ಮಾಡಬಹುದು. ಜಿಯೋಜಿಬ್ರಾವನ್ನು ಪ್ರಾರಂಭಿಸಲು ನಾನು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಉಬುಂಟು ವರ್ಷನ್ 10.04 LTS ಹಾಗೂ ಜಿಯೋಜಿಬ್ರಾ ವರ್ಷನ್ 3.2.40 ಬಳಸುತ್ತಿದ್ದೇನೆ. ನೀವು ಈಗಾಗಲೇ ಜಿಯೋಜಿಬ್ರಾ ಇನ್ಸ್ಟಾಲ್ ಮಾಡಿದ್ದರೆ ಉಬುಂಟು ಮೆನು ಐಟಮ್ಗಳಾದ ಅಪ್ಲಿಕೇಶನ್ಸ್, ಎಜುಕೇಷನ್ ಅಥವಾ ಸೈನ್ಸ್ ಎನ್ನುವಲ್ಲಿ ಕ್ರಮವಾಗಿ ಹೋಗಿ ಜಿಯೋಜಿಬ್ರಾ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೀವು ಜಿಯೋಜಿಬ್ರಾ ಇನ್ಸ್ಟಾಲ್ ಮಾಡಿರದಿದ್ದರೆ ದಯವಿಟ್ಟು ಅದನ್ನು ಇನ್ಸ್ಟಾಲ್ ಮಾಡಲು ಕ್ರಮವಾಗಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ಗಳಿಗೆ ಹೋಗಿ. ಈಗ ನಾವು ಜಿಯೋಜಿಬ್ರಾ ವಿಂಡೋವನ್ನು ಒಳಹೊಕ್ಕು ನೋಡೋಣ. ಈ ಟ್ಯುಟೋರಿಯಲ್ನಲ್ಲಿ ನಾನು ಮೆನು ಬಾರ್, ಟೂಲ್ ಬಾರ್ ಹಾಗೂ ಟೂಲ್ ವ್ಯೂ, ಗ್ರಾಫಿಕ್ಸ್ ವ್ಯೂ ಹಾಗೂ ಆಲ್ಜಿಬ್ರಾ ವ್ಯೂ, ಇನ್ಪುಟ್ ಬಾರ್ ಹಾಗೂ ಕಮ್ಯಾಂಡ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುವೆನು. ಮಾದರಿಯ ಜಿಯೋಜಿಬ್ರಾ ವಿಂಡೋ ಹೀಗೆ ಕಾಣಿಸುತ್ತದೆ. ಯಾವುದೇ ವಿಂಡೋ ಆಧಾರಿತ ಅಪ್ಲಿಕೇಶನ್ನಂತೆ ಇದು ಸ್ಟ್ಯಾಂಡರ್ಡ್ ಮೆನು ಬಾರ್ ಅನ್ನು ಹೊಂದಿದೆ. ಟೂಲ್ ಬಾರ್ ಜಿಯೋಜಿಬ್ರಾದ ಕಂಪಾಸ್ ಬಾಕ್ಸ್ನ ಹಾಗೆ. ಟೂಲ್ ವ್ಯೂ ಯಾವ ಟೂಲ್ ಆಯ್ಕೆಯಾಗಿದೆ ಹಾಗೂ ಬಳಸಲು ಸಿದ್ಧವಿದೆ ಎನ್ನುವುದನ್ನು ನಮಗೆ ಹೇಳುತ್ತದೆ. ಗ್ರಾಫಿಕ್ ವ್ಯೂ ಜಿಯೋಜಿಬ್ರಾದ ಡ್ರಾಯಿಂಗ್ ಪ್ಯಾಡ್ ಆಗಿದೆ. ಈ ಪ್ಯಾಡ್ನ ಮೇಲೆ ನೀವು ರೇಖಾಗಣಿತದ ಆಕೃತಿಗಳನ್ನು ರಚಿಸಬಹುದು. ಇದು ಆಲ್ಜಿಬ್ರಾ ವ್ಯೂ ಆಗಿದೆ. ಈ ವಿಂಡೋನಲ್ಲಿ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ರಚಿಸಲಾದ ರೇಖಾಗಣಿತದ ಎಲ್ಲ ಆಕೃತಿಗಳ ಬೀಜಗಣಿತದ ನಿರೂಪಣೆಯನ್ನು ನೀವು ನೋಡಬಹುದು. ಬೀಜಗಣಿತದ ಸಮೀಕರಣಗಳನ್ನು ಸೇರಿಸಲು ಇನ್ಪುಟ್ ಬಾರ್ ನಿಮಗೆ ಅವಕಾಶ ನೀಡುತ್ತದೆ. ಇವು ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಹಾಗೂ ಆಲ್ಜಿಬ್ರಾ ವ್ಯೂನಲ್ಲಿ ಕಾಣಿಸಿಕೊಳ್ಳುತ್ತವೆ. ಇನ್ಪುಟ್ ಬಾರ್ಗಾಗಿ ಜಿಯೋಜಿಬ್ರಾದಿಂದ ಬೆಂಬಲಿತವಾದ ಕಮಾಂಡ್ಗಳು ಈ ಡ್ರಾಪ್ ಡೌನ್ ಮೆನುನಲ್ಲಿ ಇರುತ್ತವೆ. ಡ್ರಾಯಿಂಗ್ ಪ್ಯಾಡ್ ಜಿಯೋಜಿಬ್ರಾದಲ್ಲಿ ಯಾವಾಗಲೂ ಗೋಚರಿಸುತ್ತದೆ ಹಾಗೂ ಇದನ್ನು ಮುಚ್ಚಲು ಸಾಧ್ಯವಿಲ್ಲ. ವ್ಯೂಗೆ ಹೋಗಿ ಗ್ರಿಡ್ ಎನ್ನುವ ಆಯ್ಕೆಯನ್ನು ಚೆಕ್ ಮಾಡುವ ಮೂಲಕ ಇದನ್ನು ಡ್ರಾಯಿಂಗ್ ಪ್ಯಾಡ್ನ ಮೇಲೆ ನೀವು ಉಪಯೋಗಿಸಬಹುದು. ಹಾಗೆಯೇ ನಿಮಗೆ ಆಕ್ಸೆಸ್ ಅನ್ನು ನೋಡುವುದು ಬೇಡವಾಗಿದ್ದರೆ ನೀವು ಅದನ್ನು ಅನ್ಚೆಕ್ ಮಾಡಬಹುದು. ಈ ಟ್ಯುಟೋರಿಯಲ್ಗಾಗಿ ನಾವು ಆಕ್ಸೆಸ್ ಹಾಗೂ ಗ್ರಿಡ್ಗಳನ್ನು ಕಾಣುವಂತೆ ಇಡುವೆವು. ಒಂದು ವೇಳೆ ನೀವು ಆಲ್ಜಿಬ್ರಾ ವ್ಯೂ ಅಥವಾ ಇನ್ಪುಟ್ ಬಾರ್ ಅನ್ನು ಕ್ಲೋಸ್ ಮಾಡಲು ಬಯಸಿದರೆ ವ್ಯೂಗೆ ಹೋಗಿ ಆ ಆಯ್ಕೆಯನ್ನು ಅನ್ಚೆಕ್ ಮಾಡಬಹುದು. ಈ ಟ್ಯುಟೋರಿಯಲ್ನಲ್ಲಿ ನಾವು ಇನ್ಪುಟ್ ಬಾರ್ ಅನ್ನು ತೆಗೆದುಹಾಕೋಣ. ಈಗ ಒಂದು ಕಂಪಾಸ್ ಬಾಕ್ಸ್ನಂತಿರುವ ಈ ಟೂಲ್ ಬಾರ್ನ ಬಗ್ಗೆ ಹೆಚ್ಚಿನ ವಿವರಗಳು. ಯಾವುದೇ ಒಂದು ಟೂಲ್ ಅನ್ನು ಬಳಸಲು ಒಂದು ಐಟಮ್ನ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ವಸ್ತುವಿನ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಯ್ಕೆಯಾಗಿದೆ ಎಂದು ಸೂಚಿಸಲು ಅದರ ಸುತ್ತಲೂ ಗಾಢ ನೀಲಿ ಬಣ್ಣದ ಅಂಚು ಕಾಣಿಸಿಕೊಳ್ಳುತ್ತದೆ ಎಂದು ಗಮನಿಸಿ. ಅದರ ಹೆಸರು ಹಾಗೂ ಅದನ್ನು ಬಳಸುವ ಬಗ್ಗೆ ಸೂಚನೆ ಸಹ ಟೂಲ್ ವ್ಯೂನಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೂವ್ ಡ್ರಾಯಿಂಗ್ ಪ್ಯಾಡ್ ಎನ್ನುವುದು ಬಲ ತುದಿಯಲ್ಲಿರುವ ಟೂಲ್ ಆಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಕ್ಲಿಕ್ ಮಾಡಿ. ಲೆಫ್ಟ್ ಕ್ಲಿಕ್ ಅನ್ನು ಒತ್ತಿ ಹಿಡಿದು ಡ್ರಾಯಿಂಗ್ ಪ್ಯಾಡ್ ಅನ್ನು ಬೇಕಾದ ಸ್ಥಾನಕ್ಕೆ ಸ್ಥಳಾಂತರಿಸಿ. ಕಂಪಾಸ್ ಬಾಕ್ಸ್ನಲ್ಲಿ ಪೆನ್ಸಿಲ್ನಿಂದ ಆರಂಭಿಸೋಣ. ನಾವು ರೇಖಾಗಣಿತದಲ್ಲಿ ಪೆನ್ಸಿಲ್ನಿಂದ ಬಿಂದುವನ್ನು ಡ್ರಾ ಮಾಡಬಹುದು. ಇಲ್ಲಿ ಪೆನ್ಸಿಲ್ ಟೂಲ್ಗಳಿವೆ. ಟೂಲ್ನ ಮೂಲೆಯಲ್ಲಿರುವ ಚಿಕ್ಕ ಕೆಂಪು ತ್ರಿಕೋನದ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಎಲ್ಲ ಪೆನ್ಸಿಲ್ ಅಥವಾ ಪಾಯಿಂಟ್ ಟೂಲ್ಗಳನ್ನು ನೋಡುವಿರಿ. ಹೀಗೆಯೇ ಮುಂದಿನ ಟೂಲ್ ಐಟಮ್ಗಳ ಸೆಟ್ ರೇಖೆಗಳಿಗಾಗಿ ಇರುತ್ತದೆ. ಆಮೇಲೆ ಈ ಪರ್ಪೆಂಡಿಕ್ಯುಲರ್ ಲೈನ್ಸ್ ಹಾಗೂ ಬೈಸೆಕ್ಟರ್ಸ್, ಪಾಲಿಗನ್ಸ್, ಸರ್ಕಲ್ಸ್ ಮುಂತಾದವುಗಳು. ಈ ಟ್ಯುಟೋರಿಯಲ್ನಲ್ಲಿ ನಾನು ನಿಮಗೆ ಬಿಂದು, ರೇಖೆಗಳು, ಸಮಾನಾಂತರ ಹಾಗೂ ಲಂಬರೇಖೆಗಳು, ಆಬ್ಜೆಕ್ಟ್ಗಳ ಮಾಪನ, ಆಬ್ಜೆಕ್ಟ್ಗಳ ಗುಣಲಕ್ಷಣಗಳನ್ನು ಬದಲಿಸುವುದು ಮತ್ತು ಫೈಲ್ ಅನ್ನು ಸೇವ್ ಮಾಡುವುದು ಇವುಗಳ ಬಗ್ಗೆ ತಿಳಿಸಲಿದ್ದೇನೆ. ಈಗ ನಾವು ಬಿಂದುಗಳನ್ನು ಬರೆಯೋಣ. ನ್ಯೂ ಪಾಯಿಂಟ್ ಎಂಬ ಆಯ್ಕೆಯನ್ನು ಆರಿಸಿಕೊಳ್ಳಿ. ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಎಲ್ಲೇ ಆದರೂ ಕ್ಲಿಕ್ ಮಾಡಿ. ನಿಮಗೆ ಹೊಸ ಬಿಂದುಗಳು ಸಿಗುತ್ತವೆ. ಈ ಬಿಂದು ಡ್ರಾಯಿಂಗ್ ಪ್ಯಾಡ್ ಮೇಲೆ ಹಾಗೂ ಆಲ್ಜಿಬ್ರಾ ವ್ಯೂನಲ್ಲಿ ಸಹ ಕಾಣಿಸುವುದನ್ನು ಗಮನಿಸಿ. ಜಿಯೋಜಿಬ್ರಾನಲ್ಲಿ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಡ್ರಾ ಮಾಡಲ್ಪಟ್ಟ ಎಲ್ಲ ಟೂಲ್ ಐಟಮ್ಗಳನ್ನು ಆಬ್ಜೆಕ್ಟ್ ಎಂದು ಕರೆಯಲಾಗುತ್ತದೆ. ಎ ಮತ್ತು ಬಿ ಬಿಂದುಗಳು ಫ್ರೀ ಆಬ್ಜೆಕ್ಟ್ ಆಗಿವೆ. ಎಂದರೆ ಇವುಗಳು ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಬೇರೆ ಯಾವುದೇ ಆಬ್ಜೆಕ್ಟ್ನ ಮೇಲೆ ಅವಲಂಬಿಸಿಲ್ಲ. ಸೆಗ್ಮೆಂಟ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಎನ್ನುವ ಆಯ್ಕೆಗೆ ಹೋಗಿ ಈಗಿರುವ ಎ ಮತ್ತು ಬಿ ಗಳಂತಹ ಎರಡು ಬಿಂದುಗಳನ್ನು ಬಳಸಿ ನೀವು ಒಂದು ರೇಖೆಯನ್ನು ಎಳೆಯಬಹುದು. ಅಥವಾ ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಬೇರೆ ಎಲ್ಲಿಯಾದರೂ ಕ್ಲಿಕ್ ಮಾಡಿ ನಿಮಗೆ ಎರಡು ಹೊಸ ಬಿಂದುಗಳು ಹಾಗೂ ಇವುಗಳ ನಡುವಿನ ರೇಖೆ ಸಿಗುತ್ತದೆ. ಹೀಗೆಯೇ ಒಂದು ಬಿಂದು ಹಾಗೂ ಅನಂತರ ಒಂದು ರೇಖೆಯನ್ನು ಚೆಕ್ ಮಾಡುವುದರಿಂದ ನೀವು ಒಂದು ಲಂಬ ರೇಖೆಯನ್ನು ಎಳೆಯಬಹುದು. ಡಿ ಬಿಂದುವಿನ ಮೂಲಕ ಹಾಯ್ದು ಹೋಗುವ
ಸಿಡಿ ರೇಖೆಗೆ ಲಂಬವಾಗಿರುವ ಒಂದು ಲಂಬರೇಖೆಯು ನಿಮಗೆ ಸಿಗುತ್ತದೆ. ಇಲ್ಲಿ ಎಲ್ಲಿಯಾದರೂ ಒಂದು ಬಿಂದುವಿನ ಮೇಲೆ ಕ್ಲಿಕ್ ಮಾಡುವೆನು ಹಾಗೂ ಎ ಬಿಯನ್ನು ಆಯ್ಕೆ ಮಾಡುವೆನು. ಈ ಬಿಂದುವಿನಲ್ಲಿ ಹಾಯ್ದು ಹೋಗುವ ಮತ್ತು ಎ ಬಿಗೆ ಸಮಾನಾಂತರವಾಗಿರುವ ಒಂದು ರೇಖೆಯು ನನಗೆ ಸಿಗುತ್ತದೆ. ಈಗ ಇಲ್ಲಿ ಈ ಟೂಲ್ಗೆ ಹೋಗಿ ಇಂಟರ್ಸೆಪ್ಟ್ ಟೂ ಆಬ್ಜೆಕ್ಟ್ನ ಮೇಲೆ ಕ್ಲಿಕ್ ಮಾಡುವುದರಿಂದ ಎರಡು ಆಬ್ಜೆಕ್ಟ್ಗಳ ಛೇದಕ ಬಿಂದುವನ್ನು ನೀವು ಕಂಡುಹಿಡಿಯಬಹುದು. ನೀವು ನಿಮ್ಮ ಮೌಸನ್ನು ಛೇದನದ ಮೇಲೆ ಅಲುಗಾಡಿಸಿದಾಗ ಎರಡೂ ಆಬ್ಜೆಕ್ಟ್ಗಳು ಹೈಲೈಟ್ ಆಗುತ್ತವೆ. ಆ ಸಮಯದಲ್ಲಿ ಕ್ಲಿಕ್ ಮಾಡಿ, ನಿಮಗೆ ಎರಡು ಆಬ್ಜೆಕ್ಟ್ಗಳ ಛೇದನವು ಸಿಗುತ್ತದೆ. ಈ ದೂರವನ್ನು ಅಳೆಯಲು ಟೂಲ್ ಬಾರ್ನ ಮೇಲೆ ಬಲಗಡೆಯಿಂದ ನಾಲ್ಕನೆಯ ಟೂಲ್ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಡಿಸ್ಟೆನ್ಸ್ ಆರ್ ಲೆಂತ್ ಎಂಬ ಟೂಲನ್ನು ಆಯ್ಕೆ ಮಾಡಿ. ಎರಡು ಬಿಂದುಗಳನ್ನು ಆಯ್ಕೆ ಮಾಡುವುದರ ಮೂಲಕ ನೀವು ಅವುಗಳ ನಡುವಿನ ದೂರವನ್ನು ಅಳೆಯಬಹುದು. ಇಲ್ಲಿ ಬಿ ಎಫ್ನ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಡೀ ರೇಖೆಯನ್ನು ನೀವು ಆಯ್ಕೆ ಮಾಡಬಹುದು. ಗ್ರಿಡ್ನ ಮೇಲೆ ಯುನಿಟ್ಗಳಿಲ್ಲ ಎಂಬುದನ್ನು ಗಮನಿಸಿ. ನಾವು ಯುನಿಟ್ನ ಹೆಸರುಗಳನ್ನು ಮುಂದುವರಿದ ಟಾಪಿಕ್ಗಳಲ್ಲಿ ನೋಡೋಣ. ಪ್ರತಿಯೊಂದು ಆಬ್ಜೆಕ್ಟ್ನ ಲೇಬಲ್ ಹಾಗೂ ಕಲರ್ನಂತಹ ಗುಣಲಕ್ಷಣಗಳನ್ನು ನೀವು ಬದಲಾಯಿಸಬಹುದು. ಅದಕ್ಕೂ ಮೊದಲು ನಿಮಗೆ ಯಾವುದೇ ಆಬ್ಜೆಕ್ಟ್ ಅನ್ನು ಡ್ರಾ ಮಾಡುವುದು ಬೇಡವಾಗಿದ್ದರೆ ದಯವಿಟ್ಟು ಇಲ್ಲಿಯ ಆರೋ ಕೀಯನ್ನು ಬಳಸಿ. ನೀವು ಅದನ್ನು ಬಳಸಿದರೆ ಅದು ಡ್ರಾಯಿಂಗ್ ಪ್ಯಾಡ್ನ ಮೇಲೆ ಯಾವುದೇ ಆಬ್ಜೆಕ್ಟ್ ಅನ್ನು ಡ್ರಾ ಮಾಡುವುದಿಲ್ಲ. ಈಗ ಆಬ್ಜೆಕ್ಟ್ನ ಗುಣಲಕ್ಷಣಗಳನ್ನು ಬದಲಾಯಿಸಲು ನಿಮ್ಮ ಮೌಸನ್ನು ಆಬ್ಜೆಕ್ಟ್ನ ಮೇಲೆ ನಡೆಸಿ. ಅದು ಹೈಲೈಟ್ ಆದಾಗ ರೈಟ್ ಕ್ಲಿಕ್ ಮಾಡಿ, ಅನಂತರ ಆಬ್ಜೆಕ್ಟ್ ಪ್ರಾಪರ್ಟೀಸ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕೆಲವು ಮೂಲಭೂತ ಗುಣಲಕ್ಷಣಗಳನ್ನು ತಿಳಿಸುತ್ತೇನೆ. ಹೆಚ್ಚಿನ ಮಾಹಿತಿಯನ್ನು ಇನ್ನೊಂದು ಮುಂದುವರಿದ ಟಾಪಿಕ್ನಲ್ಲಿ ನೋಡೋಣ. ನೇಮ್ ಅನ್ನು ಬದಲಾಯಿಸಲು ಹೊಸ ಹೆಸರನ್ನು ಟೈಪ್ ಮಾಡಿ. ನೀವು ಕ್ಯಾಪ್ಷನ್ ಅನ್ನು ಸಹ ಟೈಪ್ ಮಾಡಬಹುದು. ನೀವು ಆಬ್ಜೆಕ್ಟ್ ಅನ್ನು ಕಾಣುವಂತೆ ಅಥವಾ ಕಾಣದಿರುವಂತೆ ಮಾಡಲು ಆರಿಸಿಕೊಳ್ಳಬಹುದು. ನೀವು ಲೇಬಲ್ ಕಾಣದಂತೆ ಮಾಡಬಹುದು ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ಆಯ್ಕೆಯನ್ನು ತೋರಿಸಬಹುದು. ನಾವು ಕ್ಯಾಪ್ಷನ್ ಅನ್ನು ಇಟ್ಟುಕೊಳ್ಳೋಣ. ಕಲರ್ ಟ್ಯಾಬ್ನಲ್ಲಿ ನೀವು ರೇಖೆಯ ಬಣ್ಣವನ್ನು ಬದಲಾಯಿಸಬಹುದು. ಸ್ಟೈಲ್ ಟ್ಯಾಬ್ನಲ್ಲಿ ನೀವು ರೇಖೆಯ ದಪ್ಪವನ್ನು ಹಾಗೂ ಶೈಲಿಯನ್ನು ಬದಲಾಯಿಸಬಹುದು. ಇದನ್ನು ಕ್ಲೋಸ್ ಮಾಡಿದಾಗ ನಿಮಗೆ ರೇಖೆಯು ಹೊಸ ರೂಪದಲ್ಲಿ ಸಿಗುತ್ತದೆ. ಮೂವ್ ಎಂಬ ಎಡತುದಿಯಲ್ಲಿರುವ ಟೂಲ್ ಐಟಮ್ ಕಲಿಸಲು ಬಹಳ ಉಪಯುಕ್ತವಾದ ಟೂಲ್ ಆಗಿದೆ. ಇದು ಪಾಠವನ್ನು ಕ್ರಿಯಾತ್ಮಕ ಹಾಗೂ ಇಂಟರಾಕ್ಟಿವ್ ಆಗಿ ಮಾಡುತ್ತದೆ. ಎಲ್ಲ ಫ್ರೀ ಆಬ್ಜೆಕ್ಟ್ಗಳನ್ನು ಸ್ಥಳಾಂತರಿಸಬಹುದು. ಫ್ರೀ ಆಬ್ಜೆಕ್ಟ್ ಅನ್ನು ಸ್ಥಳಾಂತರಿಸಿದಾಗ ಅವುಗಳ ಎಲ್ಲ ಡಿಪೆಂಡೆಂಟ್ ಆಬ್ಜೆಕ್ಟ್ಗಳು ತಮ್ಮ ಗುಣಧರ್ಮಗಳನ್ನು ಉಳಿಸಿಕೊಂಡು ಸ್ಥಳಾಂತರವಾಗುತ್ತವೆ. ಉದಾಹರಣೆಗೆ ಎ ಅಥವಾ ಬಿ, ಈ ಬಿಂದುಗಳನ್ನು ನಾವು ಸ್ಥಳಾಂತರಿಸಿದರೆ ಸಮಾನಾಂತರ ರೇಖೆಯೂ ಸಹ ತನ್ನ ಸಮಾನಾಂತರ ಗುಣವನ್ನು ಉಳಿಸಿಕೊಂಡು ಜೊತೆಯಲ್ಲಿಯೇ ಚಲಿಸುತ್ತದೆ ಎಂದು ನೀವು ನೋಡುವಿರಿ. ಫೈಲ್ ಅನ್ನು ಸೇವ್ ಮಾಡಲು ಕ್ರಮವಾಗಿ ಫೈಲ್, ಸೇವ್ ಆಸ್ಗಳನ್ನು ಆಯ್ಕೆ ಮಾಡಿ, ಫೋಲ್ಡರ್ ಅನ್ನು ಆಯ್ಕೆ ಮಾಡಿ. ನಾನು ಡಾಕ್ಯುಮೆಂಟ್ಸ್ನಲ್ಲಿ ಜಿಯೋಜಿಬ್ರಾ ಎನ್ನುವಲ್ಲಿಗೆ ಹೋಗುತ್ತೇನೆ. ಫೈಲ್ನ ಹೆಸರನ್ನು ಸೇರಿಸಿ ಹಾಗೂ ಸೇವ್ನ ಮೇಲೆ ಕ್ಲಿಕ್ ಮಾಡಿ. ಹೆಸರು ಮೇಲ್ತುದಿಯ ಪ್ಯಾನಲ್ನಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗೂ ಅದನ್ನು ಎಲ್ಲ ಜಿಯೋಜಿಬ್ರಾ ಫೈಲ್ಗಳಂತೆ ಡಾಟ್ ಜಿಜಿಬಿ ಫೈಲ್ ಎಂದು ಸೇವ್ ಮಾಡಲಾಗಿದೆ ಎಂಬುದನ್ನು ಗಮನಿಸಿ. ಈಗ ಯಾವುದೇ ಫೈಲ್ ಅನ್ನು ತೆರೆಯಲು ಕ್ರಮವಾಗಿ ಫೈಲ್, ಓಪನ್ಗಳ ಮೇಲೆ ಕ್ಲಿಕ್ ಮಾಡಿ ನೀವು ಫೈಲ್ ಅನ್ನು ಆಯ್ಕೆ ಮಾಡಬೇಕು. ಕೊನೆಯದಾಗಿ ಅಸೈನ್ಮೆಂಟ್. ಅಸೈನ್ಮೆಂಟ್ನಲ್ಲಿ ನೀವು ಸೆಗ್ಮೆಂಟ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಎನ್ನುವ ಟೂಲ್ ಅನ್ನು ಬಳಸಿ ಒಂದು ಆಯತವನ್ನು ರಚಿಸುವುದರಿಂದ ಆರಂಭಿಸಿ. ಆಮೇಲೆ ಪ್ಯಾರಲಲ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್, ಇಂಟರ್ಸೆಕ್ಟ್ ಟು ಆಬ್ಜೆಕ್ಟ್ಸ್ ಮತ್ತು ಡಿಸ್ಟೆನ್ಸ್ ಆರ್ ಲೆಂತ್ ಟೂಲ್ಗಳನ್ನು ಬಳಸಿ. ಕೊನೆಯದಾಗಿ ನೀವು ರಚಿಸಿದ ಆಯತವನ್ನು ಮೂವ್ ಟೂಲ್ ಅನ್ನು ಬಳಸಿ ಫ್ರೀ ಆಬ್ಜೆಕ್ಟ್ಸ್ಗಳನ್ನು ಸ್ಥಳಾಂತರಿಸುವುದರಿಂದ ಪರೀಕ್ಷಿಸಿ. ನಾನು ಈಗಾಗಲೇ ಈ ಅಸೈನ್ಮೆಂಟ್ ಅನ್ನು ಇಲ್ಲಿ ರಚಿಸಿದ್ದೇನೆ. ಲೈನ್ ಸೆಗ್ಮೆಂಟ್ ಎ ಬಿ ಯೊಂದಿಗೆ ಆರಂಭಿಸಿ ಎ ಬಿ ಇ ಡಿ ಆಯತವನ್ನು ರಚಿಸಿದ್ದೇನೆ. ಒಂದು ವೇಳೆ ಈಗ ನಾನು ಮೂವ್ ಟೂಲ್ ಐಟಮ್ನ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಬ್ಜೆಕ್ಟ್ಸ್ ಅನ್ನು ಅಲುಗಾಡಿಸಿದರೆ, ನಾನು ಅದನ್ನು ಸರಿಯಾಗಿ ರಚಿಸಿದ್ದರೆ ಎ ಬಿ ಇ ಡಿ ಆಯತವು ಯಾವ ಸ್ಥಾನದಲ್ಲಿಯೂ ಆಯತವಾಗಿಯೇ ಉಳಿಯುತ್ತದೆ ಎಂದು ಗಮನಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ICT MHRD ಮೂಲಕ ಭಾರತ ಸರ್ಕಾರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಆಧಾರವನ್ನು ಪಡೆದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಕೆಳಗಿನ ವೆಬ್ಸೈಟ್ನಲ್ಲಿ ನೀವು ನೋಡಬಹುದು. ಐಐಟಿ ಬಾಂಬೆಯಿಂದ ಈ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ರಾಕೇಶ್, ವಂದನೆಗಳು.